हेलो स्टूडेंट्स इवत्तु इंडेक्स नंबर अल्ली क्यू ए बी डी अथवा क्यू एम बी क्यू ए बी डी अंत हेळि सेकेंड सेमिस्टर बी कॉम स्टूडेंट्स गे क्यू एम बी अंत सेकेंड इयर बी बी ए स्टूडेंट्स गे सेकेंड सेमिस्टर इदे इंडेक्स नंबर अल्ली नावु ओंदष्टु वीडियोस माडिदीवि 2019 मत्ते 17 इदन्न माडिदीवि इवत्तु 2017 क्वेश्चन पेपर न याव रीति माडोदु अंत नोडोण नोडि इंडेक्स नंबर अल्ली ನಮಗೆ ಫೇಮಸ್ ಆಗಿರೋದು ಫಿಶರ್ ಇಂಡೆಕ್ಸ್ ನಂಬರ್. ಫಿಶರ್ ಇಂಡೆಕ್ಸ್ ನಂಬರ್ ಗೆ ಪ್ರೂವ್ ಮಾಡಲಿಕ್ಕೆ ಟಿಆರ್ ಟಿ ಮತ್ತೆ ಎಫ್ ಆರ್ ಟಿ ಅಂತ ಮಾಡ್ತೀವಿ. ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಹೇಳಿ. ಈಗ 2016 ಕ್ವಶನ್ ಪೇಪರ್ ಅಲ್ಲಿ ನಮ್ಗೆ ಯಾವ ತರ ಕ್ವಶನ್ ಕೇಳಿದ್ದಾವೆ ನೋಡೋಣ. ಇದು 2016 ಕ್ವಶನ್ ಪೇಪರ್, ಓಕೆನಾ? 14 ಮಾರ್ಕ್ಸ್ ಕೇಳಿದ್ದಾನೆ. ಕ್ವಶನ್ ನಂಬರ್ 10 ಅಂತ ಇದೆ, ಓಕೆನಾ? ಈಗ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬಹುದು, ಏನ್ ಕೊಟ್ಟಿದ್ದಾನೆ ಅಂತ ನೋಡೋಣ. ಕಂಪ್ಯೂಟ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್ ಅಂಡ್ ಶೋ ಹೌ ಇಟ್ ಸ್ಯಾಟಿಸ್ಫೈಸ್ ಟಿಆರ್ ಟಿ ಅಂಡ್ ಎಫ್ ಆರ್ ಟಿ ಅಂತ ಕೇಳಿದ್ದಾನೆ. ಕಮಾಡಿಟೀಸ್ ಎಂ ಎನ್ ಒ ಪಿ ಕ್ಯೂ ಅಂತ ಕೊಟ್ಟಿದ್ದಾನೆ. ಪ್ರೈಸ್ 2012 ಮತ್ತೆ 2013 ಅಂತ ಹೇಳಿದ್ದಾನೆ. ಕಿರಣ್ ನಾನು ಆವಾಗ್ಲೇ ಹೇಳಿದೆ 2012-13 ಅಂತ ಕೊಟ್ಟಾಗ 12 ನಾವು ಬೇಸ್ ಇಯರ್ ಅಂತ ತಗೊಳ್ತೀವಿ, 13 ನ ಕರೆಂಟ್ ಇಯರ್ ಅಂತ ತಗೊಳ್ತೀವಿ. ಸೊ ಹಾಗಾದ್ರೆ ಬೇಸ್ ಇಯರ್ ಪ್ರೈಸ್ ನ ಜೀರೋ ಅಂತ ಕರಿತೀವಿ, ಬೇಸ್ ಇಯರ್ ಕ್ವಾಂಟಿಟಿನ ಕ್ಯೂ ಜೀರೋ ಅಂತ ಕರಿತೀವಿ, ಹೌದಾ? ಸೊ ಬೇಸ್ ಇಯರ್ ಪ್ರೈಸ್ ನ ಪಿ ಜೀರೋ ಅಂತ ಹೇಳ್ತೀವಿ, ಬೇಸ್ ಇಯರ್ ಕ್ವಾಂಟಿಟಿನ ಕ್ಯೂ ಜೀರೋ ಅಂತ ಕರಿತೀವಿ, ಕರೆಂಟ್ ಇಯರ್ ಪ್ರೈಸ್ ನ ಪಿ ಒನ್ ಅಂತ ಕರಿತೀವಿ, ಕರೆಂಟ್ ಇಯರ್ ಕ್ವಾಂಟಿಟಿನ ಕ್ಯೂ ಒನ್ ಅಂತ ಕರಿತೀವಿ, ಕರೆಕ್ಟಾ? ಹಾಗಾದ್ರೆ ಏನೇನ್ ಕೊಟ್ಟಿದ್ದಾನೆ ಈ ಕ್ವಶನ್ ಅಲ್ಲಿ? ಫಸ್ಟ್ ನಾವೊಂದು ಟೇಬಲ್ ಹಾಕುವಾಗ ಏನದು ಟೇಬಲ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ತೋರಿಸ್ಬೇಕು. ಫಸ್ಟ್ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಕಮಾಡಿಟೀಸ್ ಕೊಟ್ಟಿದ್ದಾನೆ, ಕರೆಕ್ಟಾ? ಕಮಾಡಿಟೀಸ್ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಎಂ ಎನ್ ಒ ಪಿ ಕ್ಯೂ. ಸೊ ಐದು ಪ್ರಾಡಕ್ಟ್ ಅಥವಾ ಕಮಾಡಿಟಿ ಕೊಟ್ಟಿದ್ದಾನೆ. ಅದರದ್ದು 2012 ಅಂದ್ರೆ ಬೇಸ್ ಇಯರ್ದು ನಮ್ಗೆ ಪ್ರೈಸ್ ಕೊಟ್ಟಿದ್ದಾನೆ. ಏನಂತ ಹೇಳಿದ್ದಾನೆ ಪ್ರೈಸ್? 8, 10, 16, 20, 25 ಅಂತ ಪ್ರೈಸ್ ಕೊಟ್ಟಿದ್ದಾನೆ. ಅದೇ ತರ 2012 ಕ್ಯೂ ಜೀರೋ ಅಂದ್ರೆ ಬೇಸ್ ಇರೋದು ಕ್ವಾಂಟಿಟಿ ಬೆಲೆ ಕೊಟ್ಟಿದ್ದಾನೆ. 80, 90, 256, 420 ಮತ್ತೆ 550 ಅಂತ ಹೇಳಿದ್ದಾನೆ, ಕರೆಕ್ಟಾ? ನೆಕ್ಸ್ಟ್ 2013 ಅಂದ್ರೆ ಕರೆಂಟ್ ಇಯರ್ದು ಪ್ರೈಸ್ ಕೊಟ್ಟಿದ್ದಾನೆ. ನಾವು ಕರೆಂಟ್ ಇಯರ್ ಪ್ರೈಸ್ ಏನಂತ ಹೇಳ್ತೀವಿ? ಪಿ ಒನ್ ಅಂತ ಕರಿತೀವಿ. ಎಷ್ಟೆಷ್ಟು ಇದೆ? 10, 12, 20, 24, 32 ಅಂತ ಇದೆ, ಕರೆಕ್ಟಾ? ಹಾಗೆ 2013 ಕ್ಯೂ ಒನ್ ಕೊಟ್ಟಿದ್ದಾನೆ, ಅಂದ್ರೆ ಕ್ವಾಂಟಿಟಿ ಆಫ್ ಕರೆಂಟ್ ಇಯರ್ 110, 108, 340, 456 and 704 ಅಂತ ಕೊಟ್ಟಿದ್ದಾನೆ. ಈಗ ಇದು ಕೊಟ್ಟಿರ್ತಕ್ಕಂತ ಕ್ವಶನ್, ಇದೇನಿದು ಕೊಟ್ಟಿರ್ತಕ್ಕಂತ ಕ್ವಶನ್ ಯಾವ ತರ ಇದೆ ಅಂತ ಕೊಟ್ಟಿದ್ದಾನೆ. ನಾವೀಗ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಫಿಶರ್ ಇಂಡಿಯಕ್ಸ್ ಇಂಡೆಕ್ಸ್ ನಂಬರ್ ಅಥವಾ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಏನೇನ್ ಬೇಕು? ಪಿ ಒನ್ ಇಂಟು ಕ್ಯೂ ಜೀರೋ, ಪಿ ಜೀರೋ ಕ್ಯೂ ಜೀರೋ, ಪಿ ಒನ್ ಕ್ಯೂ ಒನ್, ಪಿ ಜೀರೋ ಕ್ಯೂ ಒನ್ ಬೇಕು, ಕರೆಕ್ಟಾ? ಒಂದೊಂದನ್ನೇ ಆರ್ಡರ್ ಅಲ್ಲಿ ತಗೋಣ. ಫಸ್ಟ್ ಪಿ ಒನ್ ಕ್ಯೂ ಜೀರೋ ಕ್ಯಾಲ್ಕುಲೇಟ್ ಮಾಡಿ. ಸೇ ಈಗ ಪಿ ಒನ್ ಕ್ಯೂ ಜೀರೋ ಬೇಕು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟರ್ ತಗೊಳ್ಬೇಕು, ಕರೆಕ್ಟಾ? ಈಗ ಪಿ ಒನ್ ಎಲ್ಲಿದೆಯಪ್ಪ? ಇಲ್ಲಿದೆ. ಕ್ಯೂ ಜೀರೋ ಎಲ್ಲಿದೆಯಪ್ಪ? ಇಲ್ಲಿದೆ, ಹೌದಾ? 80 into 10 ಅಂದ್ರೆ ಎಷ್ಟಾಗುತ್ತೆ? 800 ಆಗುತ್ತೆ. ಹಾಗೆ 90 into 12 ಅಂದ್ರೆ ಎಷ್ಟಾಗುತ್ತೆ? 1080 ಆಗುತ್ತೆ. 256 into 12 ಮಾಡಿದ್ರೆ ಎಷ್ಟಾಗುತ್ತೆ? 5120 ಆಗುತ್ತೆ. ಹಾಗೆ 420 into 24 ಮಾಡಿದ್ರೆ 10,080 ರುಪೀಸ್ ಬರುತ್ತೆ. ಹಾಗೆ 550 into 32 ಮಾಡಿದ್ರೆ 17,600, ಕರೆಕ್ಟಾ? ಹಾಗಾದ್ರೆ ನಮ್ಗೆ ಏನ್ ಬಂತು? ಸಮೇಶನ್ ಪಿ ಒನ್ ಕ್ಯೂ ಜೀರೋ ಬಂತು, ಕರೆಕ್ಟಾ? ಈಗ ಸಮೇಶನ್ ಪಿ ಒನ್ ಕ್ಯೂ ಜೀರೋ ಬಂತು ಅಂದ್ರೆ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ?
10, 18, 1 carries, 7, 8, 16, 1 carries, 8, 13, 14, 1 carries, 2, 3, 34,680 ಬರ್ತಾ ಇದೆ ಕರೆಕ್ಟ್ ಈಗ ಪಿ ಒನ್ ಕ್ಯೂ ಜೀರೋ ಮಾಡೋದು ಹಾಗೆ ಪಿ ಜೀರೋ ಕ್ಯೂ ಜೀರೋ ಮಾಡ ಪಿ ಜೀರೋ ಕ್ಯೂ ಜೀರೋ ಈಗ ಪಿ ಜೀರೋ ಕ್ಯೂ ಜೀರೋ ಅಂದ್ರೆ ಇದು ಇತ್ತು ಇದು 8864 ಒನ್ ಸೊನ್ನೆ ಇದು 900 ಇದು 12 × 256 ಎಷ್ಟು ಬರುತ್ತೆ ಹೇಳಪ್ಪ 3072 ಜೋರ ಹೇಳು 420 × 10 ಅಂತ ಹೇಳಿದ್ರೆ 8400 ಆಗುತ್ತೆ ಹಾಗೆ 25 × 550 ಅಂತ ಹೇಳಿದ್ರೆ 13,750 ಆಗುತ್ತೆ ಇದನ್ನು ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ 2, 12, 16, 8, 12, 21, 27, 5, 13, 16, 26,762 ಬರ್ತಾ ಇದೆ ಕರೆಕ್ಟ್ ಈಗ ಪಿ ಒನ್ ಕ್ಯೂ ಜೀರೋ ಈಗ ಪಿ ಒನ್ ಕ್ಯೂ ಒನ್ ಮಾಡೋಣ ಪಿ ಒನ್ ಕ್ಯೂ ಒನ್ ಈಗ ಪಿ ಒನ್ ಕ್ಯೂ ಒನ್ ಅಂತ ಹೇಳಿದ್ರೆ ಎಷ್ಟಾಯ್ತು 1100 ಆಯ್ತು ಇದೆಷ್ಟು ಬರುತ್ತೆ 12 × 108 1296 ಇದು 20 × 340 ಅಂತ ಹೇಳಿದ್ರೆ 6800 ಬರುತ್ತೆ ಹಾಗೆ 24 × 456 ಮಾಡಿದ್ರೆ 10,944 32 × 704 22,528 ಈಗ ಇದನ್ನು ಟೋಟಲ್ ಮಾಡೋಣ ಇದು 10, 18, 1 carries, 7, 16, 1, 6, 15, 23, 25, 26, 2 carries, 4, 10, 11, 12, 1 carries, 4, 42,668 ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ಟೋಟಲ್ ಕರೆಕ್ಟ್ ಆಗಿ ಇದೆ ಕರೆಕ್ಟ್ ಈಗೇನ್ ಮಾಡೋಣ ಅಂತ ಹೇಳಿದ್ರೆ ಓಕೆನಾ ಜಸ್ಟ್ ಫಾರ್ಮುಲಾ ಅಪ್ಲೈ ಮಾಡಬೇಕು ಬಟ್ ಅದಕ್ಕೆ ಮುಂಚೆ ಪಿ ಜೀರೋ ಕ್ಯೂ ಒನ್ ಮಾಡಬೇಕು ಕರೆಕ್ಟ್ ಪಿ ಜೀರೋ ಕ್ಯೂ ಒನ್ ಮಾಡಬೇಕು ಈಗ ಪಿ ಜೀರೋ ಇಲ್ಲಿದೆ ಕ್ಯೂ ಒನ್ ಇಲ್ಲಿದೆ ಕರೆಕ್ಟ್ ಎಷ್ಟಾಯ್ತು 880 ಆಯ್ತು ಕರೆಕ್ಟ್ ಪಿ ಜೀರೋ ಕ್ಯೂ ಒನ್ ಪಿ ಜೀರೋ ಕ್ಯೂ ಒನ್ ಅದೇ ಪಿ ಜೀರೋ ಕ್ಯೂ ಒನ್ ಕರೆಕ್ಟ್ ಆಗಿದೆ ಬೆರಳು ಇರಬೇಕು ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಇಲ್ಲಿ ಎರಡ್ ಕಡೆ 10 × 108 ಮಾಡಿದ್ರೆ 1080 ಬರುತ್ತೆ 16 × 340 ಮಾಡಿದ್ರೆ ಎಷ್ಟು ಬರುತ್ತೆ 5,440 ಹಾಗೆ 20 × 456 ಅಂತ ಹೇಳಿದ್ರೆ 9,120 25 × 704 17,600 ಈಗ ಇದನ್ನ ಟೋಟಲ್ ಮಾಡಬೇಕು ಮಾಡಿದ್ರೆ 6, 10, 18, 18, 10, 14, 22, 8, 9, 13, 21, 2 carries, 9, 18, 23, 24, 34,120 ಬರ್ತಾ ಇದೆ ಕರೆಕ್ಟ್ ಈಗ ಎಲ್ಲಾ ನಂಬರ್ಸ್ ಮಾಡಿದ್ವಿ ಮಾಡೋದು ಫಾರ್ಮುಲಾ ಹಾಕೊಳ್ಳಿ ಫಿಶರ್ಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸಮೇಶನ್ ಪಿ ಒನ್ ಕ್ಯೂ ಜೀರೋ ಡಿವೈಡೆಡ್ ಬೈ ಪಿ ಜೀರೋ ಕ್ಯೂ ಜೀರೋ ಇಂಟು ಪಿ ಒನ್ ಕ್ಯೂ ಒನ್ ಡಿವೈಡೆಡ್ ಬೈ ಪಿ ಜೀರೋ ಕ್ಯೂ ಒನ್ ಇಂಟು 100 ಹೋಲ್ ರೂಟ್ ಹಾಕಿ ಇಂಟು 100 ಮಾಡಬೇಕು ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಫಸ್ಟ್ ಒನ್ 34,680 ಇದೆ ಆರ್ಡರ್ ಅಲ್ಲೇ ಬರೀತಾ ಇರೋದ್ರಿಂದ ಆರಾಮಾಗಿ ಬರ್ಕೊಳ್ಬಹುದು 762 ಇಂಟು 42,000 ಓಕೆನಾ 668 ಡಿವೈಡೆಡ್ ಬೈ 34,120 ಹೋಲ್ ರೂಟ್ ಇಂಟು 100 ಈಗ ನಾವು ಮಾಡಬೇಕಾಗಿರೋದು ಫಸ್ಟ್ ಇದನ್ನ ಇದನ್ನ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಹೇಳಿ 1.2958 ಸಾಕು ಇಂಟು 42,668 ಡಿವೈಡೆಡ್ ಬೈ 34,120 1.25 ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಪ್ಪ ಮಾಡಿದ್ರೆ ಎಷ್ಟು ಬರುತ್ತೆ 1.6125 ಓಕೆನಾ ಇದಕ್ಕೆ ರೂಟ್ ಹಾಕಪ್ಪ ಎಷ್ಟು ಬರುತ್ತೆ 1.26 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ 126 ಬರುತ್ತೆ ಕರೆಕ್ಟಾ
ಇದು ನಮಗೆ ಫೈನಲ್ ಆನ್ಸರ್ ಎಷ್ಟು ಬಂತು 126 ಬಂತು ಅಲ್ಲಿಗೆ 126% ಅಷ್ಟು ಏನಾಗಿದೆ ಜಾಸ್ತಿ ಆಗಿದೆ ಪ್ರೈಸ್ ಇಂಡೆಕ್ಸ್ ನಂಬರ್ ಜಾಸ್ತಿ ಆಗಿದೆ ವೆಯ್ಟೇಜ್ ಏನ್ ತಗೊಂಡಿದ್ದೀವಿ ಕ್ವಾಂಟಿಟೀಸ್ ತಗೊಂಡಿದ್ವಿ ಈಗ ಟೈಮ್ ರಿವರ್ಸಲ್ ಟೆಸ್ಟ್ ಮಾಡಬೇಕು ಟೈಮ್ ರಿವರ್ಸಲ್ ಟೆಸ್ಟ್ ಮಾಡಬೇಕು ಅಂದ್ರೆ ನಾನು ಇದು ಕೇಳ ಬರೀತೀನಿ ಜಾಗ ಇಲ್ಲ ಓಕೆನಾ ಈಗ ಟೈಮ್ ರಿವರ್ಸಲ್ ಟೆಸ್ಟ್ ಮಾಡಬೇಕು ಅಂದ್ರೆ ಸೇಮ್ ನಂಬರ್ಸ್ ಹಾಕೊಳ್ಳಿ ಇಲ್ಲಿ ಏನ್ ಬರೆದಿದ್ದೀವಿ ಫಸ್ಟ್ ಸೇಮ್ ನಂಬರ್ಸ್ 34,680 ಡಿವೈಡೆಡ್ ಬೈ 26,762 ಇಂಟು 42,668 ಡಿವೈಡೆಡ್ ಬೈ 34,120 ಕರೆಕ್ಟಾ ಇದಕ್ಕೆ ಇಂಟು 100 ಹಾಕೋಂಗಿಲ್ಲ ಕರೆಕ್ಟಾ ಈಗ ಏನ್ ಮಾಡ್ಬೇಕು ರಿವರ್ಸ್ ತಾನೆ ಮಾಡ್ತಾ ಇರೋದು ನಾವು ಸೊ ಇದನ್ನ ರಿವರ್ಸ್ ಮಾಡ್ಬೇಕು ಅಂದ್ರೆ 34,120 ಫಸ್ಟ್ ಇದನ್ನ ರಿವರ್ಸ್ ಮಾಡ್ಬೇಕು ಫಸ್ಟ್ 42,668 ಇಂಟು ನೆಕ್ಸ್ಟ್ ಇದನ್ನ ರಿವರ್ಸ್ 26,762 ಡಿವೈಡೆಡ್ ಬೈ 34,680 34,680 ಕ್ಯಾನ್ಸಲ್ 26,760 ಇದು ಕ್ಯಾನ್ಸಲ್ 34,120 42,42 ಕ್ಯಾನ್ಸಲ್ ಅಲ್ಲಿಗೆ ಉಳಿಯೋದು ನಿಮ್ಗೆ √1 ಬರುತ್ತೆ √1 ರೂಟ್ ತೆಗೆದ್ರೆ ಎಷ್ಟು ಬರುತ್ತೆ 1 ಬರುತ್ತೆ ಇದು ನಮ್ಗೆ ಟಿಆರ್ಪಿ ಪ್ರೂವ್ ಆಗಿದೆಯಾ 1 ಗೆ ಈಕ್ವಲ್ ಆಗಿದೆಯಾ ಅಂತ ಹೇಳಿ ಈಗ ಎಫ್ ಆರ್ ಟಿ ಮಾಡ್ ಕರೆಕ್ಟಾ ಎಫ್ ಆರ್ ಟಿಗೆ ಫಾರ್ಮುಲಾ ಏನಂದ್ರೆ P01 ಇಂಟು Q01 ಕರೆಕ್ಟಾ ಮಾಡಬೇಕು ಏನ್ ಮಾಡಬೇಕು P1 Q0 P0 Q0 P1 Q1 P0 Q1 ಕರೆಕ್ಟಾ ಇದನ್ನ ಫ್ಯಾಕ್ಟರ್ ರಿವರ್ಸಲ್ ಅಂತ ಹೇಳಿದ್ರೆ ಈ ಡಿವಿಷನ್ಸ್ ಇದೆಲ್ವಾ ಎರಡು ಡಿನಾಮಿನೇಟರ್ಸ್ ಈ ಡಿನಾಮಿನೇಟರ್ಸ್ ನ ರಿವರ್ಸ್ ಮಾಡಬೇಕು ಅಂದ್ರೆ P0 Q0 ಇಂಟು ಇದು ನೆಕ್ಸ್ಟ್ P1 Q0 ಕರೆಕ್ಟಾ ಅಂದ್ರೆ ಇದು ಫಸ್ಟ್ ರಿವರ್ಸ್ ಮಾಡಬೇಕು ಇದು ಮೇಲ್ ಬಂದಿದೆ ಇದು ಕೆಳಗಡೆ ಬಂದಿದೆ ಆಮೇಲೆ ಇವೆರಡು ಇದು ಮೇಲ್ ಬಂದಿದೆ ಇದು ಕೆಳಗಡೆ ಬಂದಿದೆ ಓಕೆನಾ ಈಗ ನಂಬರ್ ಸಾಕು 34,680 26,762 ನೆಕ್ಸ್ಟ್ 42,668 34,120 ಇಂಟು ಇದು ತಾನೆ ರಿವರ್ಸ್ ಮಾಡಬೇಕಾಗಿರೋದು ಸೊ 34,120 ಡಿವೈಡೆಡ್ ಬೈ 26,762 42,668 34,680 ಕರೆಕ್ಟಾ ಈಗ ಯಾವ್ದೇನು ಕ್ಯಾನ್ಸಲ್ ಆಗುತ್ತೆ ನೋಡೋಣ ಈಗ 34,120 ಕ್ಯಾನ್ಸಲ್ ಕರೆಕ್ಟಾ ಹಾಗೆ 34,680 ಕ್ಯಾನ್ಸಲ್ ಇನ್ ಉಳಿಯೋದೇನಪ್ಪ 42,680 ಇಲ್ಲಿ 26,762 ಹಾಗಾದ್ರೆ 42,668 ಎರಡು ಸಾರಿ ಇದೆ ಹಾಗೆ 26,762 ಕೂಡ ಎರಡು ಸಾರಿ ಇದೆ ಹಾಗಾದ್ರೆ ಸ್ಕ್ವೇರ್ ಆಗಿದೆ ಕರೆಕ್ಟಾ ಈಗ ಈ ರೂಟ್ ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹತ್ರ ಏನ್ ಉಳಿಯುತ್ತೆ 42,668 ಡಿವೈಡೆಡ್ ಬೈ 26,762 ಕರೆಕ್ಟಾ ಈಗ 42,668 ಯಾವಾಗ ಬರ್ತಾ ಇದೆ ಇದು ಏನದು P1 Q1 ಹಾಗಾದ್ರೆ ಇದು ಸಮೇಷನ್ P1 Q1 ಕರೆಕ್ಟಾ ಹಾಗೆ 26,762 ಎಲ್ಲಿದೆ P0 Q0 ಹಾಗಾದ್ರೆ ನಮ್ಗೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲಿ P1 Q0 ಡಿವೈಡೆಡ್ ಬೈ P0 Q0 ಬರ್ತಾ ಇದೆಯಾ ಅಂತ ಚೆಕ್ ಮಾಡಿ ಬಂದಿದೆ ಅಲ್ಲಿಗೆ ಟಿಆರ್ಟಿ ಎಫ್ ಆರ್ ಟಿ ಎರಡೂ ಸ್ಯಾಟಿಸ್ಫೈ ಆಗಿದೆ ಫಿಶರ್ ಇಂಡೆಕ್ಸ್ ನಂಬರ್ ಗೆ ಸೊ ದೇರ್ ಫಾರ್ ವಿ ಗಾಟ್ 14 ಮಾರ್ಕ್ಸ್ ಫಾರ್ ದಿಸ್ ಇದಕ್ಕೆ 14 ಮಾರ್ಕ್ಸ್ ಈಸಿಯಾಗಿ ಬಂದಂಗೆ ಅರ್ಥ ಆಯ್ತು ಕಿರಣ್ ನಿಮ್ಗೆ ಆನ್ಸರ್ ಓಕೆ ಬರ್ಬೋದು